ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ರಯ್ಯ ಮಂಚದಿಯೇನೆ ತೆಲುಗ, ಎಂಚ ಪೋರ್ಲ್ಯಾಂಡ್ ಎಂದು ತುಳುವರು, ಮೈಯುಬ್ಬಿ ಕೇಳಬೇಕನ್ನ ಈ ಕಥೆಯ. ಕವಿ ರತ್ನಾಕರ ವರ್ಣಿ ಬರೆದ ಭರತೇಶ ವೈಭವ ಕಾವ್ಯದಿಂದ ಈ ಪದ್ಯವನ್ನು ಎತ್ತಿಕೊಳ್ಳಲಾಗಿದೆ. ಕವಿ ತನ್ನ ಕಾವ್ಯದ ಹಿರಿಮೆಯ ಗರಿಮೆ ಕುರಿತು ಹೇಳಿಕೊಂಡ ಮಾತಿದು. ಪೀಠಿಕಾ ಭಾಗದಲ್ಲಿ ತನ್ನ ಕಾವ್ಯದ ಸೊಗಸುಗಾರಿಕೆ ಕುರಿತು ಕವಿ ತಾನೇ ಸ್ವಗತಕ್ಕೆ ಹೇಳಿದ ಪದ್ಯ. ರತ್ನಾಕರ ವರ್ಣಿ ಕನ್ನಡದ ಅಸಾಧಾರಣ ಕವಿ. ಸಾಂಗತ್ಯವನ್ನು ಚೆನ್ನಾಗಿ ದುಡಿಸಿಕೊಂಡು ಭರತೇಶ ವೈಭವ ಕಾವ್ಯವನ್ನು ಲೀಲಾಜಾಲವಾಗಿ ಇವನು ರಚಿಸಿದ್ದಾನೆ. ರತ್ನಾಕರ ವರ್ಣಿಯು 15ನೇ ಶತಮಾನದ ಕೊನೆ ಇಲ್ಲವೇ 16ನೇ ಶತಮಾನದ ಆರಂಭದ ಕಾಲದಲ್ಲಿ ಬಾಳಿರಬೇಕೆಂದು GS ನರಸಿಂಹಾಚಾರ್ಯ ಹೇಳುತ್ತಾರೆ. ಈ ಕವಿಗೆ ರತ್ನಾಕರ ಸಿದ್ಧ, ರತ್ನಾಕರ ಅಣ್ಣ ಎಂಬ ಹೆಸರುಗಳಿದ್ದುದು ಎಂಬುದು ತಿಳಿದುಬರುತ್ತದೆ. ಶ್ರೀ ಮಂದರಸ್ವಾಮಿ ನನ್ನಯ್ಯನೆಂದು, ಹಂಸನಾಥ ಮೋಕ್ಷಾಗುರುವೆಂದು ಸ್ವತಃ ಕವಿಯೇ ಹೇಳಿಕೊಂಡಿದ್ದಾನೆ. ರತ್ನಾಕರ ವರ್ಣಿ ಸಂಸಾರ ಮತ್ತು ಪಾರಮಾರ್ಥ ಇವೆರಡನ್ನು ಮೇಳವಿಸಿಕೊಂಡೇ ಬಾಳಿದ ಕವಿ. ಭರತೇಶನ ಪಾತ್ರ ಚಿತ್ರಣ ಮಾಡುವಾಗ ಯೋಗ ವಿಜಯವೂ ಬೇಕು, ನೃಪತಿಗಾತ್ಮ ಭೋಗ ವಿಜಯವೂ ಬೇಕು ಎಂದು ಕವಿ ಹೇಳುವುದು ಪರ್ಯಾಯವಾಗಿ ತನ್ನನ್ನೇ ಕುರಿತು ಹೇಳಿದಂತೆ ಇದೆ. ಕವಿ ರತ್ನಾಕರ ವರ್ಣಿ ವಿದ್ವಾಂಸನು, ರಸಿಕನು, ತತ್ವನಿಷ್ಠನು ಆಗಿದ್ದನೆಂಬುದು ಅವನ ಕೃತಿಗಳಿಂದ ತಿಳಿದುಬರುತ್ತದೆ. ಭರತೇಶ ವೈಭವ ಕೇವಲ ಕನ್ನಡಿಗರ ಮೆಚ್ಚಿನ ಕೃತಿಯಲ್ಲ, ಇದು ಆ ಕಾಲದ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದ ಜನರ ಪ್ರೀತಿಗೆ ಪಾತ್ರವಾಗಿತ್ತು. ತನ್ನ ಕಾವ್ಯವನ್ನು ಯಾರ್ಯಾರು ಏನೆಂದು ಬಣ್ಣಿಸಿದ್ದಾರೆಂಬುದನ್ನು ಕವಿ ಮುಕ್ತ ಮನಸ್ಸಿನಿಂದ ಹೇಳಿಕೊಂಡಿದ್ದಾನೆ. ಕನ್ನಡಿಗರು ಈ ಕೃತಿಯನ್ನು ಕುರಿತು ಚೆನ್ನಾಗಿದೆ ಎಂದು ಹೇಳಿದರೆ, ತೆಲುಗು ಮಾತನಾಡುವ ಆಂಧ್ರದವರು ಈ ಕಾವ್ಯವನ್ನು ಓದಿ ಮನಸಾರೆ ಮೆಚ್ಚಿಕೊಂಡು ರಯ್ಯ ಮಂಚದಿ ಎಂದು ಹೊಗಳುತ್ತಾರೆ. ಇದಲ್ಲದೆ ತುಳುನಾಡಿನವರು ಈ ಕಾವ್ಯ ಓದಿ ಕಾವ್ಯ ಭಾಷೆ, ಶೈಲಿ, ಪಾತ್ರ, ವಿಚಾರಗಳ ಕುರಿತು ಚರ್ಚಿಸುತ್ತಾ ಎಂಚ ಪೋರ್ಲಾಂಡು ಎಂದು ಮುಕ್ತ ಮನಸ್ಸಿನಿಂದ ವರ್ಣಿಸುತ್ತಾರೆ. ಒಟ್ಟಿನಲ್ಲಿ ಭರತೇಶ ವೈಭವ ಕಾವ್ಯ ಇಡೀ ದಕ್ಷಿಣದವರನ್ನು ಸೆರೆ ಹಿಡಿದ ಕಾವ್ಯವೆಂದು ರತ್ನಾಕರ ವರ್ಣಿ ಹೇಳುತ್ತಾನೆ. ರತ್ನಾಕರ ವರ್ಣಿ ಕನ್ನಡ ಕಾವ್ಯಲೋಕದ ಅನರ್ಘ್ಯರತ್ನ. ಅವನ ಅಂಕಿತನಾಮ ಇಲ್ಲಿ ಅನ್ವರ್ಥಕ ನಾಮವಾಗಿದೆ. ಕನ್ನಡದ ಕವಿಯೊಬ್ಬ ಇಡೀ ದಕ್ಷಿಣ ಭಾರತದವರನ್ನು ತನ್ನ ಕಾವ್ಯದ ಮೂಲಕ ಸೆರೆ ಹಿಡಿದಿರುವುದು ಕನ್ನಡಿಗರಿಗೆ ಅಭಿಮಾನವನ್ನುಂಟು ಮಾಡಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣವೆಂದರೆ ಮನುಷ್ಯ ಬದುಕಿನ ಪರಮ ಸತ್ಯಗಳಾದ ತ್ಯಾಗ ಮತ್ತು ಭೋಗಗಳ ಅಪ್ರತಿಮ ಸಂಗಮ. ಇದು ಭರತೇಶ ವೈಭವ ಕಾವ್ಯದಲ್ಲಿ ಇದೆ. ಭರತ ಚಕ್ರಿ, ಕಣ್ಣು ಮುಚ್ಚಿದರೆ ಯೋಗ, ಕಣ್ಣು ತೆರೆದರೆ ಭೋಗ, ಬದುಕು ಇವೆರಡರ ಬೆಸುಗೆ ಎಂಬುದನ್ನು ಈ ಕಾವ್ಯ ಸಾರಿ ಹೇಳುವುದರಿಂದ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅದಕ್ಕೆ ಕವಿ ಚೆನ್ನಾದುದಿನ ಕನ್ನಡಿಗರು ಎಂದು ಹೇಳಿದ್ದಾನೆ.